2017 क्वेश्चन पेपर सिक्स मार्क्स केळिदाने सर 2017 क्वेश्चन पेपर ओदिद्रे द फॉलोइंग इन्फॉर्मेशन गिवन रिलेटिंग टू वेनो कंपनी फॉर द इयर एंडिंग मार्च 2016 स्टॉक टर्नओवर रेशियो 6 टाइम्स ग्रॉस प्रॉफिट रेशियो 20% ऑन सेल्स एंड सेल्स इज 3 लाख रुपीज क्लोजिंग स्टॉक इज 15,000 मोर देन द ओपनिंग स्टॉक ओपनिंग क्रेडिटर्स क्लोजिंग क्रेडिटर्स फाइंड आउट एवरेज स्टॉक एवरेज पेमेंट पीरियड एंड पर्चेसेस ಅಂತ ಹೇಳಿದ್ದಾರೆ ಇಲ್ಲಿ ಮೂರು ಕ್ವೆಶ್ಚನ್ಸ್ ಕೇಳಿದ್ದಾರೆ 6 ಮಾರ್ಕ್ಸ್ ಗೆ ಇಲ್ಲಿ ನಾನು ಆಗಾಗಲೇ ಹೇಳಿದ್ದೀನಿ ಯಾವಾಗಲೂ ಸ್ಟಾಕ್ ಟರ್ನ್ಓವರ್ ರೇಷಿಯೋ ಕೊಟ್ಟಿದ್ದಾನೆ ಅಂದ್ರೆ ಫಸ್ಟ್ ನಾವು ಗ್ರಾಸ್ ಪ್ರಾಫಿಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎರಡು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದೀನಿ ಕರೆಕ್ಟಾ ಫಸ್ಟ್ ಸ್ಟೆಪ್ ಅದೇ ಸೋ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ಅಂಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನೋಡಿ ಕಾಸ್ಟ್ ಗ್ರಾಸ್ ಪ್ರಾಫಿಟ್ ನ ಈಜಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಕಾರಣ ಏನು ಅಂದ್ರೆ ಸೇಲ್ಸ್ ಇಂಟು ಗ್ರಾಸ್ ಪ್ರಾಫಿಟ್ ರೇಷಿಯೋ ಹೌದಾ ಅವನು ಸೇಲ್ಸ್ ಕೊಟ್ಟಿದ್ದಾನೆ ಎಷ್ಟು ಅಂತ ಹೇಳಿದಾನೆ 3 ಲಾಖ್ ರುಪೀಸ್ ಗ್ರಾಸ್ ಪ್ರಾಫಿಟ್ ರೇಷಿಯೋ 20% ಆನ್ ಸೇಲ್ಸ್ ಅಂತ ಹೇಳಿದಾನೆ ಸೇಲ್ಸ್ ಎಷ್ಟು ಆಗಿದೆ ಅದರ ಮೇಲೆ 20% ಗ್ರಾಸ್ ಪ್ರಾಫಿಟ್ ಅಂತ ಹೇಳಿದಾನೆ ಅಲ್ಲಿಗೆ 60,000 ರುಪೀಸ್ ಗ್ರಾಸ್ ಪ್ರಾಫಿಟ್ ಬಂತು ಅಲ್ಲಿಗೆ ಗ್ರಾಸ್ ಪ್ರಾಫಿಟ್ ಬಂತು ಎರಡನೇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹೆಂಗ್ ಮಾಡೋದು ಆವಾಗಲೇ ಹೇಳ್ಕೊಟ್ಟಿದ್ದೀನಲ್ವ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಸೇಲ್ಸ್ ಎಷ್ಟಿದೆ 3 ಲಾಖ್ ರುಪೀಸ್ ಇದೆ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದಿದೆ 60,000 ಅಲ್ಲಿಗೆ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಎಷ್ಟು ಬಂತು 2,40,000 ರುಪೀಸ್ ಬಂತು ಅಲ್ಲಿಗೆ ನಮ್ಗೆ ಗೊತ್ತಿರುವಂತದ್ದು ಅವನು ಏನ್ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಸರ್ ಇದನ್ನೇ ಮಾಡಬೇಕು ಅಂತ ಏನ್ ಗೊತ್ತಾಗುತ್ತೆ ವೆರಿ ಸಿಂಪಲ್ ನೋಡಿ ಅಲ್ಲಿ ಸ್ಟಾಕ್ ಟರ್ನ್ಓವರ್ ರೇಷಿಯೋ ಕೇಳಿದಾನೆ ಸ್ಟಾಕ್ ಟರ್ನ್ಓವರ್ ರೇಷಿಯೋ ಫಾರ್ಮುಲಾ ಏನು ಸ್ಟಾಕ್ ಟರ್ನ್ಓವರ್ ರೇಷಿಯೋ ಫಾರ್ಮುಲಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್ ಅಂತ ಹೇಳ್ತೀನಿ ಹೌದಾ ಸ್ಟಾಕ್ ಟರ್ನ್ಓವರ್ ರೇಷಿಯೋ ಅವನೇ ಕೊಟ್ಟಿದ್ದಾನೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತಿರಲಿಲ್ಲ ಅದಕ್ಕೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬೇಕು ಅಂದ್ರೆ ಫಸ್ಟ್ ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಯಬೇಕು ಆಮೇಲೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನು ಮಾಡ್ತೀವಿ ಹೌದಾ ಸೋ ಇವೆರಡರ ಸಹಾಯದಿಂದ ನಾವು ಸ್ಟಾಕ್ ಟರ್ನ್ಓವರ್ ರೇಷಿಯೋ ಮಾಡಬಹುದು ಈಗ ಎರಡನೇದನ್ನ ಕ್ಯಾಲ್ಕುಲೇಷನ್ ಆಫ್ ಸ್ಟಾಕ್ ಅಂತ ಹೇಳ್ತೀವಿ ಎಂತ ಸ್ಟಾಕ್ ಅಂದ್ರೆ ಆವರೇಜ್ ಸ್ಟಾಕ್ ಅಂತ ಹೇಳ್ತೀವಿ ಆವರೇಜ್ ಸ್ಟಾಕ್ ಈಗ ಸ್ಟಾಕ್ ಟರ್ನ್ಓವರ್ ರೇಷಿಯೋಗೆ ಫಾರ್ಮುಲಾ ಏನಪ್ಪ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್ ಕರೆಕ್ಟಾ ಈಗ ಸ್ಟಾಕ್ ಟರ್ನ್ಓವರ್ ರೇಷಿಯೋ 6 ಟೈಮ್ಸ್ ಅಂತ ಹೇಳ್ತಾನೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 2,40,000 ಬರ್ತಾ ಇದೆ ಆವರೇಜ್ ಸ್ಟಾಕ್ ಗೊತ್ತಿಲ್ಲ ಅದನ್ನೇ ಮಾಡಬೇಕಿಲ್ಲ ಏನು ಇಲ್ಲ ಅಂದ್ರೆ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಓಕೆ ಆವರೇಜ್ ಸ್ಟಾಕ್ ಇಂಟು 6 ಈಸ್ ಆವರೇಜ್ ಸ್ಟಾಕ್ ಇಂಟು 6 ಆಗುತ್ತೆ ಸೊ ಆವರೇಜ್ ಸ್ಟಾಕ್ ಇಂಟು 6 ಇಸ್ ಈಕ್ವಲ್ಸ್ ಟು 2,40,000 ಇಂಟು 1 ಈಸ್ 2,40,000 ಈಗ ಆವರೇಜ್ ಸ್ಟಾಕ್ ನ ಎಷ್ಟು ಅಂದ್ರೆ ನೋಡಿ ಈ 2,40,000 ಹಾಗೆ ಉಳಿಸ್ಕೊಂಡು ಇಂಟು 6 ಇರೋದು ಇಸ್ ಈಕ್ವಲ್ಸ್ ಟು ರೈಟ್ ಸೈಡ್ ಬಂದಾಗ ಡಿವಿಷನ್ ಆಗುತ್ತೆ ಸೊ 6×4=24 ಅಲ್ಲಿಗೆ ಆವರೇಜ್ ಸ್ಟಾಕ್ ಎಷ್ಟು ಬಂತು 40,000 ರುಪೀಸ್ ಬರುತ್ತೆ ಈಗ ನಮ್ಗೆ ಆವರೇಜ್ ಸ್ಟಾಕ್ ಬಂತು ಆದ್ರೆ ಆವರೇಜ್ ಸ್ಟಾಕ್ ಫಸ್ಟ್ ಕ್ವಶನ್ ಆನ್ಸರ್ ಬಂತು ಬಂದಿದ್ಯಾ ಅವ್ನು ಕೇಳಿರೋ ಫಸ್ಟ್ ಕ್ವಶನ್ ಏನು ಫೈಂಡ್ ಔಟ್ ಆವರೇಜ್ ಸ್ಟಾಕ್ ಆವರೇಜ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ ಇಷ್ಟು ಮಾಡಿದ್ರೆ ನೋಡಿ ನಿಮಗೆ 2 ಮಾರ್ಕ್ಸ್ ಬರೋದು 1, 2, 3 ಸ್ಟೆಪ್ ಮಾಡಿದ್ರು ನೀವು ಒಂದೇ ಕ್ವಶನ್ ಗೆ ಆನ್ಸರ್ ಮಾಡಬಹುದು ಕರೆಕ್ಟ್ ಇಲ್ವೋ ಈಗ ನಾವು ಮೂರನೇ ಪಾಯಿಂಟ್ ಹೆಂಗೆ ಅಂತ ಮಾಡ ಪರ್ಚೇಸಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ಈಗ ಮೂರನೇ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸಸ್ ನೋಡಿ ಪರ್ಚೇಸಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನಾದರೂ ಚಾನ್ಸಸ್ ಇದೆಯಾ ಅಂತ ನೋಡಿದ್ರೆ ಏನು ಚಾನ್ಸಸ್ ಇಲ್ಲ ಆದ್ರೆ ನಮ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೆ ಒಂದು ಫಾರ್ಮುಲಾ ಬರ್ಕೊಂಡಿದ್ವಿ ಏನದು ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ನೋಡಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೆ ಇನ್ನೂ ಒಂದು ಎಕ್ಸ್ಟ್ರಾ ಫಾರ್ಮುಲಾ ಇದೆ ಇನ್ನೊಂದೇ ಇರೋದು ಇನ್ನು ಯಾವ್ದು ಜಾಸ್ತಿ ಇಲ್ಲ ಓಕೆನಾ ಏನದು ಫಾರ್ಮುಲಾ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ಸ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್
ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ನಮಗೆ ಮೂರನೇ ಕ್ವೆಶ್ಚನ್ ಪರ್ಚೇಸಸ್ ಕ್ಯಾಲ್ಕುಲೇಟ್ ಮಾಡಬೇಕು ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 2,40,000 ಎಷ್ಟು ಅಂತ ಗೊತ್ತು ಆದ್ರೆ ಓಪನಿಂಗ್ ಸ್ಟಾಕ್ ಗೊತ್ತಿಲ್ಲ ಕ್ಲೋಸಿಂಗ್ ಸ್ಟಾಕ್ ಗೊತ್ತಿಲ್ಲ ಪರ್ಚೇಸಸ್ ಗೊತ್ತಿಲ್ಲ ಹೌದಾ ಆದ್ರೆ ನಾವು ಪರ್ಚೇಸಸ್ ನ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಇದು ಹೆಂಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಒನ್ ನೋಟ್ ಅಂತ ಮಾಡ್ತೀವಿ ಇದನ್ನ ನಿಜವಾಗ್ಲೂ ನೋಟ್ ಅಂತಾನೆ ಕರೆಯೋದು ಕಾರಣ ಏನು ಅಂದ್ರೆ ನಾವು ಅವನು ಏನು ಹೇಳಿದಾನೆ ಅಂತ ನೋಡೋಣ ಫಸ್ಟ್ ಕ್ಲೋಸಿಂಗ್ ಸ್ಟಾಕ್ ಈಸ್ 15,000 ಮೋರ್ ದನ್ ದ ಓಪನಿಂಗ್ ಸ್ಟಾಕ್ ಅಂತ ಹೇಳಿದಾನೆ ಅಂದ್ರೆ ಓಪನಿಂಗ್ ಸ್ಟಾಕ್ ಗಿಂತಲೂ ಕ್ಲೋಸಿಂಗ್ ಸ್ಟಾಕ್ 15,000 ರೂಪೀಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಏನೋ ಓಪನಿಂಗ್ ಸ್ಟಾಕ್ ಗಿಂತಲೂ ಕ್ಲೋಸಿಂಗ್ ಸ್ಟಾಕ್ 15,000 ರೂಪಾಯಿ ಜಾಸ್ತಿ ಇದೆ 15,000 ಮೋರ್ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ನೋಟ್ ಅಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಓಪನಿಂಗ್ ಸ್ಟಾಕ್ ನ ನಾನು ಎಕ್ಸ್ ಅಂತ ಅನ್ಕೊಂಡ್ರೆ ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಗಿಂತಲೂ ಏನಾಗಿರುತ್ತಂತೆ 15,000 15,000 ಜಾಸ್ತಿ ಇದೆ ಅಂತ ಅಂದ್ರೆ ಓಪನಿಂಗ್ ಸ್ಟಾಕ್ ಗಿಂತಲೂ 15,000 ಜಾಸ್ತಿ ಇದೆ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 15,000 ಅಂದ್ರೆ ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅದು ಪ್ಲಸ್ 15,000 ಇದೆ ಅಂತ ಆಯ್ತು ಈಗ ನಮಗೆ ಆವರೇಜ್ ಸ್ಟಾಕ್ ಗೊತ್ತು ಹೌದಾ ಆವರೇಜ್ ಸ್ಟಾಕ್ ಹೆಂಗ್ ಬರುತ್ತಪ್ಪ ಅಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಈಗ ಆವರೇಜ್ ಸ್ಟಾಕ್ ಎಷ್ಟು ಬಂದಿದೆ 40,000 ಬಂದಿದೆ ಓಪನಿಂಗ್ ಸ್ಟಾಕ್ ಅಂದ್ರೆ ಏನ್ ಅನ್ಕೊಂಡಿದೀವಿ ಎಕ್ಸ್ ಅಂತ ಅನ್ಕೊಂಡಿದೀವಿ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಏನ್ ಅನ್ಕೊಂಡಿದೀವಿ ಎಕ್ಸ್ ಪ್ಲಸ್ 15,000 ಅಂತ ಅನ್ಕೊಂಡಿದೀವಿ ಡಿವೈಡೆಡ್ ಬೈ 2 ಫಾರ್ಮುಲಾ ಅಲ್ಲಿರ್ತಕ್ಕಂಥದ್ದು ಕರೆಕ್ಟಾ ನೋಡಿ 1x ಪ್ಲಸ್ 1x 2x ಆಗುತ್ತೆ ಇಲ್ಲಿ ಏನು ಇಲ್ಲ ಅಂದ್ರೆ 1 1 ಇಂಟು 2x ಅಂತ ಹೇಳಿದ್ರೆ 2x 1 ಇಂಟು 15,000 ಅಂದ್ರೆ ಪ್ಲಸ್ 15,000 ಇಸ್ ಈಕ್ವಲ್ಸ್ ಟು 40,000 ಇಂಟು 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಓಕೆನಾ 80,000 ರೂಪೀಸ್ ಆಗುತ್ತೆ ಕರೆಕ್ಟಾ ಈಗ 2x ನ ಹಾಗೆ ಉಳಿಸ್ಕೊಟ್ಟು 80,000 ಹಾಗೆ ಬರ್ಕೊಟ್ಟು ಈ ಪ್ಲಸ್ 15,000 ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 15,000 ಆಗುತ್ತೆ ಈಗ 2x ಇಸ್ ಈಕ್ವಲ್ಸ್ ಟು 80,000 ಅಲ್ಲಿ 15,000 ಹೋದ್ರೆ ಎಷ್ಟು ಬರುತ್ತೆ 65,000 ಬರುತ್ತೆ ಕರೆಕ್ಟಾ ಹಾಗಾದ್ರೆ ಎಕ್ಸ್ ಅಂದ್ರೆ ಓಪನಿಂಗ್ ಸ್ಟಾಕ್ 65,000 ಇಲ್ಲಿ 2 ಇಂಟು ಎಕ್ಸ್ ಇರೋದು ಇಂಟು 2 ಈ ಕಡೆ ಬಂದ್ರೆ ಡಿವಿಷನ್ ಆಗುತ್ತೆ ಆಗ ಓಪನಿಂಗ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು 32,500 ಅಂತ ಹೇಳ್ತೀವಿ ಇದನ್ನ ನಾವೇನಂತ ಹೇಳ್ತೀವಿ ಓಪನಿಂಗ್ ಸ್ಟಾಕ್ ಅಂತ ಹೇಳ್ತೀವಿ ಕರೆಕ್ಟಾ ಯಾಕೆಂದ್ರೆ ಎಕ್ಸ್ ನ ನಾವೇನಂತ ಅನ್ಕೊಂಡಿದೀವಿ ಓಪನಿಂಗ್ ಸ್ಟಾಕ್ ಅಂತ ಅನ್ಕೊಂಡಿದೀವಿ ಓಪನಿಂಗ್ ಸ್ಟಾಕ್ ಗಿಂತ ಕ್ಲೋಸಿಂಗ್ ಸ್ಟಾಕ್ 15,000 15,000 ಜಾಸ್ತಿ ಇದೆ ಅಂತ ಹೇಳ್ತಾರೆ ಸೊ ದೇರ್ ಫೋರ್ ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು 32,500 ಪ್ಲಸ್ 15,000 ಅಂದ್ರೆ ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅದಕ್ಕಿಂತಲೂ 15,000 ಜಾಸ್ತಿ ಇದೆ ಅಂತ ಅಲ್ಲಿಗೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬಂತು 47,500 ಆಯ್ತು ಅಲ್ಲಿಗೆ ಓಪನಿಂಗ್ ಸ್ಟಾಕ್ ಬಂತು ಕ್ಲೋಸಿಂಗ್ ಸ್ಟಾಕ್ ಬಂತು ಈಗ ಓಪನಿಂಗ್ ಸ್ಟಾಕ್ 32,500 ಪರ್ಚೇಸಸ್ ಗೊತ್ತಿಲ್ಲ ಹಾಗೆ ಉಳಿಸ್ಕೋಣ ಮೈನಸ್ ಕ್ಲೋಸಿಂಗ್ ಸ್ಟಾಕ್ 47,500 ಈಗ ಈ ಮೈನಸ್ 47 ಇಕ್ಕ ಬಂದ್ರೆ ಪ್ಲಸ್ ಆಗುತ್ತೆ ಈ ಪ್ಲಸ್ ಇರೋದು ಇಕ್ಕ ಬಂದ್ರೆ ಮೈನಸ್ ಆಗುತ್ತೆ ಟೋಟಲ್ ಆಗಿ ಮೈನಸ್ 47,500 ಅಲ್ಲಿ ಪ್ಲಸ್ 32,500 ಅಂದ್ರೆ 15,000 ಮೈನಸ್ ಆಗುತ್ತೆ ಆ ಮೈನಸ್ 15,000 ಈ ಕಡೆ ಹಾಕಿದ್ರೆ ಪ್ಲಸ್ 15,000 ಆಗುತ್ತೆ ಸೊ ಹಾಗಾದ್ರೆ ನಾನು ಓವರ್ ಆಲ್ ಆಗಿ ಪರ್ಚೇಸಸ್ ಇಸ್ ಈಕ್ವಲ್ಸ್ ಟು 2,40,000 ಪ್ಲಸ್ 47,500 ಮೈನಸ್ 32,500 ಮಾಡಿದ್ರೆ ಅಲ್ಲಿಗೆ ಪರ್ಚೇಸಸ್ ಅಂತ ಹೇಳಿ ಎಷ್ಟು ಬರುತ್ತೆ 2,55,000 ರೂಪೀಸ್ ಬರುತ್ತೆ ಅಲ್ಲಿಗೆ ಪರ್ಚೇಸಸ್ ಬಂತು ಅವನು ಕೇಳಿರ್ತಕ್ಕಂತ ಮೂರನೇ ಕ್ವಶನ್ ಗೆ ಆನ್ಸರ್ ಬಂತು ಆದ್ರೆ ಎರಡನೇ ಕ್ವಶನ್ ಗೆ ಆನ್ಸರ್ ಗೊತ್ತಿಲ್ಲ ಎರಡನೇ ಕ್ವಶನ್ ಆನ್ಸರ್ ಮಾಡಬೇಕು ಅಂದ್ರೆ ಒಂದ್ ಸ್ವಲ್ಪ ಪಿಪ್ಪಲ್ ಆಗ ಹಾಕ್ಲೇಬೇಕು ಏನದು ಸಿಂಪಲ್ ಆಗಿ ಅಂತ ಹೇಳ್ತೀನಿ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ಬೇಕು ಫಸ್ಟ್ ನಾವು ಕ್ರೆಡಿಟಾಸ್ ಟರ್ನ್ ಓವರ್ ರೇಷಿಯೋ ಮಾಡೋಣ ಕ್ರೆಡಿಟಾಸ್ ಟರ್ನ್ ಓವರ್ ರೇಷಿಯೋ ಏನ್ ಸಾರ್ ಇದು ಅಂದ್ರೆ ಕ್ರೆಡಿಟಾಸ್ ಅಂದ್ರೆ ಯಾರು ನಾವು ಅಂದ್ರೆ ಬಿಸ್ನೆಸ್ ಯಾರಿಗೆ ದುಡ್ಡನ್ನ ಕೊಡ್ಬೇಕಾಗುತ್ತೆ
ಯಾವಾಗ business ಏನಾದ್ರು credit purchases ಮಾಡಿದ್ರೆ ನಮ್ಮ suppliers ಇಂದ ನಮ್ಮ suppliers creditors ಆಗ್ತಾರೆ ಅಂದ್ರೆ creditors ಗೆ ಮತ್ತೆ purchases ಗೆ ಅದರಲ್ಲೂ credit purchases ಗೆ close relationship ಇರುತ್ತೆ ಅದಕ್ಕೆ formula ಏನಪ್ಪಾ ಅಂದ್ರೆ credit purchases divided by average creditors ಅಂತ ಹೇಳ್ತೀನಿ ಏನಿದು average creditors ನೋಡಿ ಇಲ್ಲಿ ಪರ್ಚೇಸಸ್ ಈಸ್ ನಥಿಂಗ್ ಬಟ್ ಫುಲ್ ಕ್ರೆಡಿಟ್ ಪರ್ಚೇಸ್ ಮಾಡಿದೀವಿ ಅಂತ ಅನ್ಕೋಣ ಓಕೆನಾ ಆವರೇಜ್ ಕ್ರೆಡಿಟ್ ಆಸ್ ಅಂದ್ರೆ ಏನು ನೋಡಿ ಆವರೇಜ್ ಕ್ರೆಡಿಟ್ ಆಸ್ ಅಂತ ಹೇಳಿದ್ರೆ ಓಪನಿಂಗ್ ಕ್ರೆಡಿಟ್ ಆಸ್ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟ್ ಆಸ್ ಡಿವೈಡೆಡ್ ಬೈ 2 ಅಂತ ಹೇಳಿ ಈಗ ಓಪನಿಂಗ್ ಕ್ರೆಡಿಟ್ ಆಸ್ ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾನೆ 30,000 ಕ್ಲೋಸಿಂಗ್ ಕ್ರೆಡಿಟ್ ಆಸ್ ಕೊಟ್ಟಿದ್ದಾನೆ 45,000 divided by 2 30000 plus 45000 75000 75000 divided by 2 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ 37500 ರೂಪೀಸ್ ಬರುತ್ತೆ ಹೌದಾ ಈಗ ನಮಗೆ divided by average credit assets ಬಂತು 37500 ಬಂತು ಈಗ ನಮಗೆ ಆನ್ಸರ್ ಎಲ್ಲಿಂದ ಬರುತ್ತೆ ಅಂದ್ರೆ ಕ್ಯಾಲ್ಕುಲೇಟರ್ ಇಂದ ಬರುತ್ತೆ 75 divided by 2 ಈಗ 255000 divided by 37500 you'll get 6.8 times ಅಂತ ಬರುತ್ತೆ ಎಸ್ ಬರುತ್ತೆ 6.8 times ಇದು ಕ್ರೆಡಿಟ್ ಆಸ್ ಟರ್ನೋವರ್ ರೇಷಿಯೋ ಅಂದ್ರೆ ನಾವು ಏನ್ ಕ್ರೆಡಿಟ್ ಆಸ್ ಇಂದ ಪರ್ಚೇಸ್ ಮಾಡಿದೀವಿ ಓಕೆನಾ ಅವರಿಗೆ ಅವರ ಹತ್ರ ಹೆಚ್ಚು ಕಡಿಮೆ ಏಳು ಸಾರಿ ಪರ್ಚೇಸ್ ಮಾಡಿದ್ರೆ ಒಂದ್ ಸಾರಿ ಪೇಮೆಂಟ್ ಮಾಡ್ತೀವಿ ಅಂತರ ಓಕೆನಾ ಈಗ ಲಾಸ್ಟ್ ಕ್ವಶನ್ ಅವ್ನು ಕೇಳಿರೋ ಕ್ವಶನ್ ಗೆ ಏನದು ಅಂತ ಹೇಳಿದ್ರೆ ಕ್ರೆಡಿಟಾರ್ಸ್ ಪೇಮೆಂಟ್ ಪೀರಿಯಡ್ ಅಂತ ಕೇಳಿದ್ದಾರೆ ಕರೆಕ್ಟಾ ಕ್ರೆಡಿಟಾರ್ಸ್ ಪೇಮೆಂಟ್ ಪೀರಿಯಡ್ ಇದಕ್ಕೆ ಸಿಂಪಲ್ ಫಾರ್ಮುಲ ಒಂದು ವರ್ಷಕ್ಕೆ ಎಷ್ಟು ದಿನಪ್ಪ 365 ದಿವಸ 365 ಡೇಸ್ ಇನ್ ಇಯರ್ divided by CTR CTR ಅಂದ್ರೆ ಏನು ಕ್ರೆಡಿಟ್ ಆಸ್ ಟರ್ನೋವರ್ ರೇಷಿಯೋ ಸೊ 365 divided by ಕ್ರೆಡಿಟ್ ಆಸ್ ಟರ್ನೋವರ್ ರೇಷಿಯೋ ಎಷ್ಟು ಬಂದಿದೆ 6.8 ಸೊ ಟೋಟಲ್ ಆಗಿ 54 ಡೇಸ್ ಬರುತ್ತೆ ಅಂದ್ರೆ ನೀವು ಏನೇ ಪರ್ಚೇಸ್ ಮಾಡಿದ್ರು ಕ್ರೆಡಿಟ್ ಆಸ್ ಇಂದ ಅಥವಾ ಸಪ್ಲೈಯರ್ಸ್ ಇಂದ ನಮಗೆ ನಮ್ಮ ಕ್ರೆಡಿಟ್ ಆಗು ಸಪ್ಲೈಯರ್ ನಮಗೆ 54 ದಿವಸ ಅಂದ್ರೆ 54 ಡೇಸ್ ಅಷ್ಟು ಟೈಮ್ ಅನ್ನ ಕೊಟ್ಟಿದ್ದಾನೆ ಅಥವಾ 53.66 ಬರುತ್ತೆ ನಾವು ಅಪ್ರಾಕ್ಸಿಮೇಟ್ ಆಗಿ 54 ಡೇಸ್ ಅಂತ ಹಾಕೊಳ್ಬಹುದು ಓಕೆನಾ ಇಷ್ಟು ಮಾಡಿದ್ರೆ ನೋಡಿ 6 ಮಾರ್ಕ್ಸ್ ಬರುತ್ತೆ ಫಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗ್ರಾಸ್ ಪ್ರಾಫಿಟ್ ಮಾಡಬೇಕು ಅದಾದ್ಮೇಲೆ ಆವರೇಜ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಬೇಕು ಆಮೇಲೆ ನಾವು ಪರ್ಚೇಸಸ್ ಕ್ಯಾಲ್ಕುಲೇಟ್ ಮಾಡಬೇಕು ಆದ್ರೆ ಪರ್ಚೇಸಸ್ ಎಷ್ಟು ಅಂತ ಗೊತ್ತಿಲ್ಲ ಇಲ್ಲಿ ಪರ್ಚೇಸಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಇದು ಒಂದ್ ಫಾರ್ಮುಲಾ ಇದೆ ಇದು ಒಂದ್ ಫಾರ್ಮುಲಾ ಇದೆ ಇದು ಮಾಡಬೇಕಾದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಬೇಕಾದ್ರೆ ಇದು ಪರ್ಚೇಸಸ್ ನ ಮಾಡಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 240 ಕೊಟ್ಟಿದ್ದಾನೆ ಆದ್ರೆ ಓಪನಿಂಗ್ ಸ್ಟಾಕ್ ಗೊತ್ತಿಲ್ಲ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ ಪರ್ಚೇಸಸ್ ಗೊತ್ತಿಲ್ಲ ಆದ್ರೆ ಒಂದ್ ಕ್ವಶನ್ ಹೇಳಿ ಹೇಳಿ ಆ ಕ್ವಶನ್ ಅಲ್ಲಿ ಏನ್ ಹೇಳಿದಾನೆ ಅಂದ್ರೆ ಓಪನಿಂಗ್ ಸ್ಟಾಕ್ ಗಿಂತಲೂ ಕ್ಲೋಸಿಂಗ್ ಸ್ಟಾಕ್ 15,000 ಜಾಸ್ತಿ ಇದೆ ಅಂತ ಹೇಳಿದಾನೆ ಹಾಗಾದ್ರೆ ಓಪನಿಂಗ್ ಸ್ಟಾಕ್ ನ ಎಕ್ಸ್ ಅಂತ ಅನ್ಕೊಂಡ್ರೆ ಕ್ಲೋಸಿಂಗ್ ಸ್ಟಾಕ್ ನ 15,000 ಜಾಸ್ತಿ ಇದೆ ಅಂದ್ರೆ ಎಕ್ಸ್ ಪ್ಲಸ್ 15,000 ಆಗುತ್ತೆ ಆಗ ಆವರೇಜ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಆವರೇಜ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಿದೀವಿ 40,000 ಓಪನಿಂಗ್ ಸ್ಟಾಕ್ ಅಂದ್ರೆ ಏನು ಅಂತ ಅನ್ಕೊಂಡಿದೀವಿ ಎಕ್ಸ್ ಅನ್ಕೊಂಡಿದೀವಿ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಏನು ಎಕ್ಸ್ ಪ್ಲಸ್ 15,000 ಒನ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಏನಾಗುತ್ತೆ 2x ಆಗುತ್ತೆ 1 ಇಂಟು 15,000 15,000 40,000 ಇಂಟು 80,000 ಈಗ 2x ಹಾಗೆ ಉಳಿಸ್ಕೊಂಡು 80,000 ಅಲ್ಲಿ ಈ ಮೈನಸ್ ಪ್ಲಸ್ 10,000 ಕಡೆ ಬಂದ್ರೆ ಮೈನಸ್ 15,000 ಅಲ್ಲಿಗೆ 2x ಇಸ್ ಈಕ್ವಲ್ಸ್ ಟು 65,000 ಎಕ್ಸ್ ಇಸ್ ಈಕ್ವಲ್ಸ್ ಟು ಓಪನಿಂಗ್ ಸ್ಟಾಕ್ 32,500 ಕ್ಲೋಸಿಂಗ್ ಸ್ಟಾಕ್ ಇದಕ್ಕಿಂತ 15,000 ಜಾಸ್ತಿ ಇದೆ ಅಂದ್ರೆ 47,500 ಅಲ್ಲಿಗೆ ಓಪನಿಂಗ್ ಸ್ಟಾಕ್ ಬಂತು ಕ್ಲೋಸಿಂಗ್ ಸ್ಟಾಕ್ ಬಂತು ಪರ್ಚೇಸಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ
ಒಂದ್ ಸಾರಿ ಪರ್ಚೇಸಸ್ ಬಂತು ಅಂದ್ರೆ ಕ್ರೆಡಿಟ್ ಆಫ್ ಟರ್ನ್ ಓವರ್ ರೇಷಿಯೋ ಮಾಡಬೇಕು ಕ್ರೆಡಿಟ್ ಆಫ್ ಟರ್ನ್ ಓವರ್ ರೇಷಿಯೋ ಆದ್ಮೇಲಿಂದ ನೋಡಿ ಕ್ರೆಡಿಟ್ ಆಫ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಏನು ಕ್ರೆಡಿಟ್ ಪರ್ಚೇಸಸ್ ಡಿವೈಡೆಡ್ ಬೈ ಆವರೇಜ್ ಕ್ರೆಡಿಟ್ ಆಫ್ ಆವರೇಜ್ ಕ್ರೆಡಿಟ್ ಆಫ್ ಅಂದ್ರೆ ಏನು ಓಪನಿಂಗ್ ಕ್ರೆಡಿಟ್ ಆಫ್ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟ್ ಆಫ್ ಡಿವೈಡೆಡ್ ಬೈ 2 30 ಪ್ಲಸ್ 45 75 ಡಿವೈಡೆಡ್ ಬೈ 2 37500 ಒಂದ್ ಸಾರಿ ನಮಗೆ ಕ್ರೆಡಿಟ್ ಆಫ್ ಟರ್ನ್ ಓವರ್ ರೇಷಿಯೋ ಬಂತು ಅಂದ್ರೆ ಕ್ರೆಡಿಟ್ ಪೇಮೆಂಟ್ ಪೀರಿಯಡ್ ಅಂದ್ರೆ ನಾವು ಪರ್ಚೇಸ್ ಮಾಡಿದ್ರೆ ಅವರಿಗೆ ದುಡ್ಡು ಎಷ್ಟು ದಿನದಲ್ಲಿ ಕೊಡ್ತೀವಿ 54 ದಿವಸದಲ್ಲಿ ಆಕ್ಚುಯಲ್ ಆನ್ಸರ್ 53.66 ಡೇಸ್ ಬರುತ್ತೆ ನಾನು ರೌಂಡ್ ಆಫ್ ಮಾಡ್ಕೊಂಡು 54 ಡೇಸ್ ಅಂತ ಓಕೆನಾ ಇಷ್ಟ ಮಾಡಿದ್ರೆ ಬಾಯ್ಸ್ ಅಥವಾ ಗೈಸ್ ಯು ವಿಲ್ ಗೆಟ್ 6 ಮಾರ್ಕ್ಸ್ ಫಾರ್ ದಿಸ್ ಐ ನೋ ಇಟ್ ಇಸ್ ಅ ಟೂ ಎಕ್ಸ್ಟೆನ್ಸಿವ್ ಪ್ರಾಬ್ಲಮ್ ಇಫ್ ಯು ಲರ್ನ್ ಇಟ್ ವಿಲ್ ಹೆಲ್ಪ್ ಯು ಇನ್ when you go for a professional courses or your post graduation courses thank you so much